ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ ಸ್ಟೂಡೆಂಟ್ಸ್ ಸ್ವಲ್ಪ ಮಧ್ಯೆ ನೀವು ಕಮೆಂಟ್ ಮಾಡಿ ಕೇಳ್ತಿದ್ರಿ ರಿವ್ಯಾಲ್ಯುವೇಷನ್ ಡೇಟ್ ಅದು ಯಾವಾಗದ ಅಂತ ಹೇಳಿ ಕೇಳಿಕತ್ತಿದ್ರಿ ನೋಡ್ರಿ ಇವತ್ತಿನ ನಾನು ನಿಮಗೆ ಅದ್ರ ಬಗ್ಗೆನೇ ಹೇಳೋ ಇದ್ದೀನಿ ನೋಡ್ರಿ ಡೇಟ್ ಬಿಟ್ಟರೆ ನೀವು ಯಾವ ಸಬ್ಜೆಕ್ಟ್ ಒಳಗೆ ಫೇಲ್ ಆಗಿರೋ ನೋಡು ಅದು ಸಬ್ಜೆಕ್ಟ್ ನೀವು ರಿವ್ಯಾಲ್ಯೂಯೇಷನ್ ಈಗ ಅಪ್ಲೈ ಮಾಡ್ಬೋದು ಮತ್ತು ಹಂಗೆ ಫೋಟೋ ಕಾಪಿನೂ ತರಿಸ್ಬೋದು ಅದು ಯಾವ ರೀತಿ ಅಂತೇಳಿ ಈಗ ನಾ ಹೇಳ್ತೀನಿ ಕೇಳ್ರಿ ಫಸ್ಟ್ ಏನು ಮಾಡ್ರಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಸ್ಟೂಡೆಂಟ್ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡಿ ಸ್ಟೂಡೆಂಟ್ ಪೋರ್ಟಲ್ ಲಾಗಿನ್ ಆರಿ ನಿಮಗೆ ಗೊತ್ತಿದ್ದಿರಬೇಕು ಸ್ಟೂಡೆಂಟ್ ಪೋರ್ಟಲ್ ಯಾವ ರೀತಿ ಲಾಗಿನ್ ಮಾಡ್ಬೇಕು ಅಂತ ಹೇಳಿ ಲಾಗಿನ್ ಆದ ಬಳಿಕ ಇಲ್ಲಿ ಮ್ಯಾಲ್ ತ್ರೀ ಡಾಟ್ ಅದ ಮೇಲೆ ಕ್ಲಿಕ್ ಮಾಡ್ರಿ ಆಮೇಲೆ ಇಲ್ಲಿ ರಿಸಲ್ಟ್ ಅಂತ ಹೇಳದ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಫಸ್ಟ್ ಒಂದ್ಸಲ ಚೆಕ್ ಮಾಡ್ರಿ ನಿಮ್ದು ಫಸ್ಟ್ ಸೆಮ್ ಮತ್ತ ಥರ್ಡ್ ಸೆಮ್ ಫಿಫ್ತ್ ಸೆಮ್ ಇವು ಮೂರು ಸೆಮ್ ಒಳಗ ಅಂದ್ರೆ ಯಾರದು ಫಸ್ಟ್ ಸೆಮ್ ಹೋಗ್ಯದ ಅವ್ರ ಫಸ್ಟ್ ಸೆಮ್ ಒಳಗೆ ಯಾವ ಯಾವ ಸಬ್ಜೆಕ್ಟ್ ಹೋಗ್ಯಾವ ಅದು ಚೆಕ್ ಮಾಡ್ರಿ ಥರ್ಡ್ ಸೆಮ್ ಒಳಗ ಯಾವ ಸಬ್ಜೆಕ್ಟ್ ಹೋಗ್ಯದ ಅದು ಚೆಕ್ ಮಾಡ್ರಿ ಮತ್ತೆ ಫಿಫ್ತ್ ಸೆಮ್ ಒಳಗ ಯಾವ ಸಬ್ಜೆಕ್ಟ್ ಹೋಗ್ಯದ ಅದು ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ ನಾ ಚೆಕ್ ಮಾಡ್ಲತ್ತಿನಿ ಫಿಫ್ತ್ ಸೆಮ್ ಒಳಗೆ ಯಾವ ಸಬ್ಜೆಕ್ಟ್ ಹೋಗ್ಯದ ಅಂತ ಹೇಳಿ ಇಲ್ಲಿ ಇದು ಈ ಸ್ಟೂಡೆಂಟ್ ಬಿಸ್ನೆಸ್ ಲಾ ಸಬ್ಜೆಕ್ಟ್ ಒಳಗೆ ಮಾಡಿದಾಗ ಫೇಲ್ ಆಗ್ಯಾನ ಈಗ ಇದು ಬಿಸ್ನೆಸ್ ಲಾ ಫೋಟೋ ಕಾಪಿ ತರಿಸೋದಿತ್ತು ಮತ್ತೆ ಹಂಗೆ ರಿವ್ಯಾಲ್ಯೂಷನ್ ಹಾಕೋದಿತ್ತು ಅಂದ್ರೆ ಯಾವ ರೀತಿ ಆಗ್ಬೇಕಂದ್ರೆ ಮತ್ತೆ ಏನ್ ಮಾಡ್ರಿ ಇಲ್ಲಿ ಮೇಲೆ ತ್ರೀ ಡಾಟ್ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದಾಗನ ಇಲ್ಲಿ ಸೆಕೆಂಡ್ ಆಪ್ಷನ್ ರಿಸಲ್ಟ್ ತೆಳಗದ ನೋಡ್ರಿ ಅಪ್ಲೈ ಆರ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸಿಕ್ಸ್ ಸೆಮ್ ಇನ್ ತೋರಿಸಲತ್ತದ ಇಲ್ಲಿ ಈಗ ನೀವು ಫಿಫ್ತ್ ಸೆಮ್ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸಲ ಮೊಬೈಲ್ ಏನ್ ಮಾಡ್ರಿ ರೊಟೇಟ್ ಮಾಡ್ರಿ ಆಟೋ ರೊಟೇಟ್ ಇರ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಸಿಂದ ಮೊಬೈಲ್ ಸಲ ರೊಟೇಟ್ ಮಾಡ್ರಿ ಇಲ್ಲಿ ಮೇಲೆ ಈಗ ಸಿಕ್ಸ್ ಸೆಮ್ ಸೆಲೆಕ್ಟ್ ಆಗ್ಯದಲ್ಲ ಇದಕ್ಕ ನೀವು ಫಿಫ್ತ್ ಸೆಮ್ ಅದ್ರ ಮೇಲೆ ಸಲ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿ ಫಿಫ್ತ್ ಮೇಲೆ ಸೆಲೆಕ್ಟ್ ಮಾಡಿರಿ ಸೆಮ್ ಮೇಲೆ ಸೆಲೆಕ್ಟ್ ಮಾಡೋಣ ಇಲ್ಲಿ ನೆಕ್ಸ್ಟ್ ನೋಡ್ರಿ ನಿಮ್ದು ಯಾವ ಸಬ್ಜೆಕ್ಟ್ ಹೋಗ್ಯದ ನೋಡು ಅದು ಇಲ್ಲಿ ಟಿಕ್ ಮಾಡೋದಿರ್ತದ ಅಂದ್ರೆ ಬಿಸ್ನೆಸ್ ಲಾ ಹೋಗ್ಯದಲ್ಲ ಅದು ಬಿಸ್ನೆಸ್ ಲಾ ನೋಡ್ರಿ ಎಲ್ಲದ ಇಲ್ಲದ ಅದು ಬಿಸ್ನೆಸ್ ಲಾ ಇದ್ರದ್ದು ಫೋಟೋ ಕಾಪಿ ಬೇಕಾಯ್ತಂದ್ರ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಮತ್ತ್ ಹಂಗೆ ರಿವಲ್ಯೂಷನ್ ಅಪ್ಲೈ ವಿ ಅಂತ ಹೇಳದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಫೋಟೋ ಕಾಪಿ ಪಿ ಸಿ ಅಂತ ಹೇಳದ ರಿವೆಲ್ಯೂಷನ್ ರಿವ್ಯಾಲ್ಯೂಷನ್ ಆರ್ ವಿ ಅಂತ ಹೇಳದ ನಿಮಗ್ ಜಸ್ಟ್ ಫೋಟೋ ಕಾಪಿ ತರ್ಸತ್ ಅಂದ್ರೆ ಇದ್ರು ಒಂದ್ರ ಮೇಲೆ ಟಿಕ್ ಮಾಡ್ರಿ ಇಲ್ಲ ನಿಮಗ್ ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋದಿತ್ತು ಅಂದ್ರೆ ಎರಡರ ಮೇಲೆ ಕ್ಲಿಕ್ ಮಾಡ್ರಿ ನೋಡ್ರಿ ಫೋಟೋ ಕಾಪಿ ತರ್ಸ್ಬೇಕಂದ್ರ ನಾಕ್ನೂರು ರೂಪಾಯಿ ಮತ್ತೆ ರಿವೆಲ್ಯೂನ್ ಅಪ್ಲೈ ಮಾಡ್ಬೇಕಾದ್ರೆ ತೌಸಂಡ್ ರುಪೀಸ್ ಅದ ಟೋಟಲ್ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಆಗ್ತದೆ ಇಲ್ಲ ನಿಮಗೆ ಬೇರೆ ಫೋಟೋ ಕಾಪಿ ಅಂದ್ರೆ ನೀವು ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಿ ತರಿಸಬಹುದು ಅದು ಬರೀ ಫೋರ್ ಹಂಡ್ರೆಡ್ ರುಪೀಸ್ ಅದ ಇಲ್ಲ ನಿಮಗೆ ಡೈರೆಕ್ಟ್ ರಿವೆಲ್ಯೂಷನ್ ಹಾಕೈತಿ ಅಂದ್ರೆ ನೀವು ಡೈರೆಕ್ಟ್ ಇಲ್ಲೇ ರಿವೆಲ್ಯೂಷನ್ ಮೇಲೆ ಆರ್ ವಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿವೆಲ್ಯೂಷನ್ ಗೆ ಅಪ್ಲೈ ಮಾಡಬಹುದು ಬೆಟರ್ ಏನಂದ್ರೆ ನೀವು ಒಂದ್ಸಲ ಫೋಟೋ ಕಾಪಿ ತರಿಸ್ರಿ ತರ್ಸ್ಕಿಸಿದ ಆಮೇಲೆ ರಿವೆಲ್ಯೂಷನ್ ಅಪ್ಲೈ ಮಾಡ್ರಿ ಇಲ್ಲ ಎರಡು ಒಂದೇ ಸಲ ಮಾಡ್ರಿ ಫೋಟೋ ಕಾಪಿಗೂ ಅಪ್ಲೈ ಮಾಡ್ರಿ ಹಂಗೆ ರಿವಲ್ಯೂಷನ್ ಎರಡಕ್ಕೂ ಅಪ್ಲೈ ಮಾಡ್ರಿ ಅಪ್ಲೈ ಮಾಡಿದಾಗನ ಇಲ್ಲಿ ತೆಳಗ್ ಅಪ್ಲೈ ಅಂತ ಹೇಳಿದೆ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದಾಗನ ಮೇಕ್ ಪೇಮೆಂಟ್ ಅಂತ ಹೇಳಿ ಬರ್ತದೆ ನೀವು ಪೇಟಿಎಂ ಮತ್ತು ರಿಜಾ ಪೇ ಎದ್ರಲಿಂತರೇ ಪೇ ಮಾಡ್ಬೋದು ಈಗ ನಿಮ್ಗೆ ಗೊತ್ತಾಯ್ತು ಅನಿಸ್ತದ ರಿವಲ್ಯೂಷನ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಮತ್ತೆ ನಿಮಗೆ ಏನರ ಡೌಟ್ ಇದ್ದಿತ್ತಂದ್ರೆ ತೆಳಗ್ ಕಮೆಂಟ್ ಒಳಗೆ ಕೇಳಿರಿ ಹಂಗೆ ಯಾರಿನ ಇದು ವಿಡಿಯೋಕ್ ಲೈಕ್ ಮಾಡಿಲ್ಲ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ವೀಡಿಯೋ ಒಳಗಿಷ್ಟೇ ಮುಂದಿನ ವೀಡಿಯೋ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ